ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನಿಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ನಾನು ರಶ್ಮಿ. ಉತ್ತರ ಪ್ರದೇಶ ಅಸೆಂಬ್ಲಿಯನ್ನೇ ಸ್ಫೋಟಿಸಲು ಹೊರಟಿತ್ತು ಆ ಬಿಳಿ ಪುಡಿ. ಆ ಬಿಳಿ ಪುಡಿಯ ರಹಸ್ಯ ಏನ್ ಗೊತ್ತಾ? ತಿಳ್ಕೊಳ್ಳೋಣ ಬನ್ನಿ. ಕೇವಲ 150 ಗ್ರಾಂ ತೂಕ್ತಾ ಇದ್ದ ಮೈದಾ ಹಿಟ್ಟಿನಂತೆ ಇರುವ ಆ ಬಿಳಿ ಪುಡಿಗೆ ಉತ್ತರ ಪ್ರದೇಶದ ಅಸೆಂಬ್ಲಿಯನ್ನೇ ನೆಲಸಮ ಮಾಡುವಷ್ಟು ಶಕ್ತಿ ಇತ್ತು ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಹೌದು, ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಪತ್ತೆಯಾದ ಬಿಳಿ ಪುಡಿ ತೀರಾ ಅಪಾಯಕಾರಿ ಸ್ಫೋಟವಾಗಿತ್ತು ಅಂತ ಫೋರೆನ್ಸಿಕ್ ಲ್ಯಾಬ್ ದೃಢಪಡಿಸ್ತಾ ಇದ್ದಂತೆ ದೇಶದಾದ್ಯಂತ ಆತಂಕ ಮನೆ ಮಾಡಿದೆ. ಇಡೀ ದೇಶವನ್ನು ತಲ್ಲಣಗೊಳಿಸಿದ ಪೆಂಟಾ ಎರಿಥ್ರಿಟೋಲ್ ಟೆಟ್ರಾನೈಟ್ರೇಟ್ ಎಂಬ ರಾಸಾಯನಿಕ ಅತ್ಯಂತ ಅಪಾಯಕಾರಿ ಸ್ಫೋಟಕ. ಅದಕ್ಕೆಂದೇ ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ ಪತ್ತೆಯಾಗಿದ್ದು ಈ ಸ್ಫೋಟಕ ಅನ್ನೋದು ದೃಢವಾಗ್ತಿದ್ದಂತೆ ಅತ್ತ ನವದೆಹಲಿಯಲ್ಲೂ ಆತಂಕ ಸೃಷ್ಟಿಯಾಗಿ ಸಂಸತ್ತಿಗೂ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು. ಇನ್ನು ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ ಪತ್ತೆಯಾದ ಬಿಳಿ ಪುಡಿಗೂ ನವದೆಹಲಿಗೂ ಏನ್ ಸಂಬಂಧ ಮುಂದಕ್ಕೆ ಗೊತ್ತಾಗುತ್ತೆ. ಈ ಸಂಬಂಧ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತರಾತುರಿಯಲ್ಲಿ ಸಭೆ ಕರೆದು ಈ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೂ ಒಪ್ಪಿಸಿಯಾಗಿದೆ. ಆದ್ರೆ ವಿಧಾನಸಭೆಯ ಒಳಭಾಗದಲ್ಲಿ ಅದರಲ್ಲೂ ಶಾಸಕರೊಬ್ಬರ ಕುರ್ಚಿಯ ಕೆಳಗೆ ಪತ್ತೆಯಾದ ಈ ಪುಡಿ ಅಲ್ಲಿಯವರೆಗೂ ಬಂದಿದ್ದು ಹೇಗೆ? ಇಡೀ ರಾಜ್ಯದ ಶಕ್ತಿ ಕೇಂದ್ರವಾದ ಅಸೆಂಬ್ಲಿಯಲ್ಲಿ ಈ ಪರಿ ಭದ್ರತಾ ಲೋಪವೇ ಎಂದೆಲ್ಲ ಅನುಮಾನ ವ್ಯಕ್ತವಾಗ್ತಿರೋದು ನಿಜ. ಆದ್ರೆ ಹದ್ದಿನ ಕಣ್ಣನ್ನು ಲೋಹ ಶೋಧಕ ಯಂತ್ರವನ್ನು ಮೋಸಗೊಳಿಸಬಲ್ಲ ಈ ಬಿಳಿ ಪುಡಿಯ ವಿಧ್ವಂಸಕ ಸ್ವಭಾವವೇ ಅಷ್ಟು ನಿಗೂಢವಾಗಿದೆ. ಪೆಂಟಾ ಎರಿಥ್ರಿಟೋಲ್ ಟೆಟ್ರಾನೈಟ್ರೇಟ್ ಈ ರಾಸಾಯನಿಕವನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಬೇಕಂದ್ರೆ PETN ಅಂತ ಕರೆಯಲ್ಪಡುವ ಈ ಅಪಾಯಕಾರಿ ಸ್ಫೋಟಕವನ್ನ ಪತ್ತೆ ಮಾಡೋದು ತೀರಾನೇ ಕಷ್ಟ. ಪ್ಲಾಸ್ಟಿಕ್ ನಂತೆ ಕಾಣುವ ಇದು ಲೋಹ ಶೋಧಕ ಯಂತ್ರಗಳನ್ನು ಸುಲಭವಾಗಿ ಮೋಸಗೊಳಿಸಿ ಆಚೆ ಬರಬಲ್ಲದು. ಇದು ಬಿಸಿ ತಾಕ್ತಿದ್ದಂತೆ ಸ್ಫೋಟಿಸುವ ಗುಣ ಹೊಂದಿದೆ. ಇದು ಲೋಹವಲ್ಲದೆ ಇರೋದ್ರಿಂದ ಎಕ್ಸ್ರೇ ಯಂತ್ರದ ಮೂಲಕವೂ ಇದನ್ನ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಈ ಪುಡಿ ಕಡಿಮೆ ಒತ್ತಡದ ಅಣುಗಳನ್ನ ಹೊಂದಿರೋದ್ರಿಂದ ಬಾಂಬ್ ಪತ್ತೆ ಮಾಡುವ ಶ್ವಾನಗಳಿಗೂ ಇದನ್ನು ಪತ್ತೆ ಮಾಡೋದು ಕಷ್ಟ. 2011ರಂದು ನಡೆದ ದೆಹಲಿ ಹೈಕೋರ್ಟ್ ಸ್ಫೋಟದಲ್ಲೂ ಬಳಸಿದ್ದು ಇದೇ ಸ್ಫೋಟಕವನ್ನ. ಬ್ರೀಫ್ ಕೇಸ್ ನಲ್ಲಿದ್ದ ಬಾಂಬ್ ನಲ್ಲಿ PETN ಬಳಸಲಾಗಿತ್ತು ಅಂತ ದೃಢವಾಗಿತ್ತು. ಈ ಸ್ಫೋಟದಲ್ಲಿ 17 ಜನರು ಹತರಾಗಿದ್ರು. ಅಂದ್ರೆ ಈ ಬಿಳಿ ಪುಡಿ ಇಷ್ಟು ಚಿಕ್ಕ ವಸ್ತು ಇಷ್ಟು ದೊಡ್ಡ ಕೆಲಸವನ್ನ ಮಾಡುತ್ತೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಬೈ ಚಾನ್ಸ್ ಏನಾದ್ರೂ ಯಾರಾದ್ರೂ ಆ ಪುಡಿಯನ್ನ ನೋಡ್ಕೊಳ್ದೆ ಇದ್ದಿದ್ರೆ ಖಂಡಿತ ಇವತ್ತು ಉತ್ತರ ಪ್ರದೇಶದ ಅಸೆಂಬ್ಲಿ ಗುರ್ತುಗೂ ಸಿಗ್ತಾ ಇರಲಿಲ್ಲ. ಆ ತರ ಸ್ಫೋಟವಾಗಿ ಯೋಗಿ ಆದಿತ್ಯನಾಥ್ ಸೇರಿಸಿ ಎಲ್ಲರೂ ಹತರಾಗ್ತಾ ಇದ್ರು. ಈ ಪುಡಿಯನ್ನ ಪತ್ತೆ ಮಾಡೋದು ತುಂಬಾ ಕಷ್ಟ ಅಂದ್ರೆ ಖಂಡಿತ ಸರ್ಕಾರ ಇದಕ್ಕೆ ಏನೋ ಒಂದು ಮೆಜರ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ತುಂಬಾನೇ ಕಷ್ಟ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.